ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್. ವೀಕ್ಷಕರೇ, ನೋಡಿ, ವ್ಯಾಪಾರ ಪ್ರಗತಿ ಆಗ್ತಾ ಇರೋದಿಲ್ಲ, ಅಥವಾ ಹಠಾತ್ತನೆ ನಿಮ್ಮ ವ್ಯಾಪಾರ ಅಂಗಡಿ ಮುಂಗಡಗಳು ಬಿದ್ದೋಗ್ಬಿಡುತ್ತೆ, ಪೈಪೋಟಿಗಳು ಎದುರಾಗುತ್ತೆ, ಅಥವಾ ವ್ಯವಹಾರಿಕವಾಗಿ ಕೆಲವೊಮ್ಮೆ ನಷ್ಟಗಳನ್ನೋದು ಹೆಚ್ಚಿಗೆ ನೋಡ್ಬೋದು. ಹಿಂದೆ ಸ್ವಾಮಿ ಒಳ್ಳೆಯ ವ್ಯಾಪಾರ ಆಗ್ತಾ ಇತ್ತು, ಇದ್ದಕ್ಕಿದ್ದಾಗೆ ಜನನೇ ಬರ್ತಾ ಇಲ್ಲ ಎಂಬುದಾಗಿ ನಿಮಗೆ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಬಂದಿರುತ್ತೆ, ಅಥವಾ ಕೇಳಿರ್ತಾರೆ ಇಂಥ ವಿಷಯವಾಗಿ. ಇಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಏನಂತ ಹೊರಟಿರೋದಂದ್ರೆ, ವ್ಯಾಪಾರ ವ್ಯವಹಾರದಲ್ಲಿ ಯಾವುದಾದ್ರೂ ಮಾಂತ್ರಿಕ ಸ್ವರೂಪವಾಗಿರ್ತಕ್ಕಂಥ ಪ್ರಯೋಗಗಳಾದ್ರೆ ಅಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಅಂದ್ರೆ ಈ ಜನದೃಷ್ಟಿಯ ಪ್ರಕಾರ ಆಗಿರ್ಬೋದು, ಅಥವಾ ಈ ಕೆಟ್ಟ ಜನಗಳಿಂದ ಪೈಪೋಟಿ ಅನ್ನೋದನ್ನ ಮಾಡ್ಬಿಡ್ತಾರೆ. ಅಂದ್ರೆ ಅಂಗಡಿ ಪಕ್ಕದಲ್ಲಿ ಅಂಗಡಿ ಮಾಡೋದು, ಮತ್ತೊಂದು ಮಾಡೋದು, ಈ ರೀತಿಯಾಗಿ ಅಥವಾ ಅಪಪ್ರಚಾರ ಮಾಡೋದು, ಇದನ್ನ ಹೊರತುಪಡಿಸಿ ಈ ಜಾಗ ಏಳಿಗೆ ಆಗಬಾರ್ದು, ಈ ವ್ಯಾಪಾರ ಬಿದ್ದು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಮಾರಾಟ ಮಂತ್ರದ ಸ್ವರೂಪವಾಗಿ ಪ್ರಯೋಗ ಮಾಡತಕ್ಕಂಥದ್ದು. ಅದ್ರ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ನೋಡಿ, ಸಮಸ್ಯೆ ಎಲ್ಲಿ ಇದೆ, ಎಲ್ಲಿ ಉದ್ಭವ ಆಗಿದೆ ಅಂತ ಪ್ರಯೋಗ, ಅಥವಾ ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣು, ಅಥವಾ ರಾಹುದಂತಹ ಸಂಚಾರಗಳಾಗಿರ್ಬೋದು, ಇದರಿಂದ ವ್ಯಾಪಾರ ಕುಂಠಿತವಾಗಿದ್ರೆ ಅದನ್ನ ಮತ್ತೆ ಮೇಲೆತ್ತಲು, ಹಾಗೆ ಆ ವ್ಯಾಪಾರವನ್ನ ಬೆಳೆಸುವಂತಹ ಒಂದು ವ್ಯವಸ್ಥೆ ಮಾಡಿ, ಆ ವ್ಯವಹಾರ ಒಂದು ತಕ್ಕ ಮಟ್ಟಿಗೆ ಜನಗಳಿಗೆ ಅನುಕೂಲಕರವಾಗಿ, ಅಥವಾ ಜನ ಬರೋ ಹಾಗೆ ಒಂದು ವ್ಯವಸ್ಥೆಗೆ ಹೋಗ್ಬೇಕು. ಹೊಸದಾಗಿ ಶುರು ಮಾಡಿದಾಗ ಅದು ಬೇರೆ ವಿಷಯ ಆಗ್ತದೆ, ಅಥವಾ ಹಳೆ ವ್ಯಾಪಾರ ಬಿದ್ದೋದಾಗ ಅದನ್ನ ಮತ್ತೆ ಮುನ್ನೆಲೆಗೆ ತರುವಂತಹ ಒಂದು ಪ್ರಕ್ರಿಯೆ. ಇವೆಲ್ಲವನ್ನ ನಾವು ನೋಡಬೇಕಾದ್ರೆ ಕೆಲವೊಂದು ಶುದ್ಧವಾಗಿರ್ತಕ್ಕಂತಹ ತಂತ್ರದ ಮೊರೆ ಹೋಗ್ಬೇಕಾಗತ್ತೆ. ಅಲ್ಲಿ ವಿಶೇಷವಾಗಿ ಚಕ್ರ ಸ್ಥಾಪನೆ ಅಂತದ್ದು, ಪೈಪೋಟಿಗಳನ್ನು ತೆಗೆದುಹಾಕಲು ವಿಶೇಷವಾಗಿ ಉಚ್ಚಾಟನೆ ಅಂತದ್ದು, ಅದರ ಜೊತೆಗೆ ಮಾಂತ್ರಿಕವನ್ನು ತೆಗೆದುಹಾಕಲು ಸಹ ಉಚ್ಚಾಟನೆ ಸ್ತಂಭನ, ಇಂಥದ್ದೆಲ್ಲ ಬಹಳಷ್ಟು ವಿಧಾನಗಳು ತಂತ್ರದಲ್ಲಿ ಬರುತ್ತೆ. ಆದಾಗ್ಯೂ ಕೆಲವೊಮ್ಮೆ ನೀವು ನಿಮ್ಮ ಒಂದು ಕಾರ್ಯಸ್ಥಳದಲ್ಲೇ ಮಾಡಿಕೊಳ್ಳುವಂತಹ ಒಂದು ಸಣ್ಣ ವಿಧಾನವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ವ್ಯಾಪಾರ ಬಿದ್ದೋಗಿದ್ರೆ, ಅಥವಾ ಜನ ಬರ್ತಾ ಇಲ್ಲ ಅಂದ್ರೆ, ವ್ಯಾಪಾರ ಏಳಿಗೆ ಆಗ್ತಾ ಇಲ್ಲ ಅಂದ್ರೆ, ಖಂಡಿತವಾಗಿ ಅಲ್ಲಿ ಏನಾದ್ರೂ ಕೆಟ್ಟ ದೃಷ್ಟಿ ಅಥವಾ ಕೆಟ್ಟದಾಗಿ ಏನೋ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಎಂಬುದಾಗಿ ನಿಮ್ಗೆ ಅನುಮಾನ ಆಗ್ಬಿಟ್ಟಿದ್ರೆ, ಈ ಪ್ರಯೋಗವನ್ನ ಅಥವಾ ಈ ತಂತ್ರವನ್ನ ತಾವು ಮಾಡಬಹುದಾಗಿದೆ. ಮಾಡೋದ್ರಿಂದ ಖಂಡಿತ ಇದರಲ್ಲಿ ತಾವು ಸಫಲತೆ ಅನ್ನೋದನ್ನ ಪಡಿಬಹುದಾಗಿದೆ. ನೋಡಿ, ಈ ಪ್ರಯೋಗ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಸಮಸ್ಯೆ ಆಗಿದ್ರೆ ಯಾರಿಂದನಾದ್ರೂ 5 ವಿಳ್ಳೆದೆಲೆಯನ್ನ ತೆಗೆದುಕೊಂಡು, ತದನಂತರವಾಗಿ 5 ಅರಳೆ ಎಲೆಯನ್ನ ತೆಗೆದುಕೊಳ್ಳಿ, ತದನಂತರವಾಗಿ 8 ಬೆಂಡೆಯ ಎಲೆಯನ್ನ ತೆಗೆದುಕೊಂಡು ಈ ದಾರದಲ್ಲಿ ಕಟ್ಟಿ ಅಂಗಡಿಯ ಪೂರ್ವ ದಿಕ್ಕಿನಲ್ಲಿ ಕಟ್ಟಿಡುವಂತ ಒಂದು ವ್ಯವಸ್ಥೆ ಮಾಡಿ. ಈ 5 ರೀತಿಯ 5 ವಿಳ್ಳೆದೆಲೆ, 5 ಎರಳೆ ಎಲೆ ಅಥವಾ 8 ಬೆಂಡೆ ಎಲೆ, ಈ 3 ಒಂದೇ ಇದರಲ್ಲಿ ದಾರದಲ್ಲಿ ಕಟ್ಟಿ ಪೂರ್ವ ದಿಕ್ಕಿನಲ್ಲಿ ಕಟ್ಟಿ ಒಂದು ಸ್ಥಳದಲ್ಲಿ ಇಡುವಂತ ಒಂದು ವ್ಯವಸ್ಥೆ ಮಾಡಿ. ಈ ಕ್ರಮದಿಂದ ನಿಮ್ಮ ವ್ಯಾಪಾರ ಹೆಚ್ಚಾಗುತ್ತೆ, ಹಾಗೆ ಅಲ್ಲಿ ಜನಗಳು ಸಹ ಬರ್ತಾರೆ, ಕೆಲವೊಂದು ಮಾಡಿಸಿದ್ದೆಲ್ಲ ನಿವಾರಣೆ ಆಗುತ್ತೆ. ಇದನ್ನ ಹೊರತುಪಡಿಸಿ ತಾವು ಗುರುವಾರದ ದಿನ ಶುಕ್ಲ ಪಕ್ಷ ಇರತಕ್ಕಂತಹ ಗುರುವಾರವನ್ನ ನೋಡಿಕೊಂಡು ಅರಿಶಿನ ಕುಂಕುಮದಿಂದ ಈ 12 ಗೋಮತಿ ಚಕ್ರವನ್ನ ತೆಗೆದುಕೊಂಡು ಅರಿಶಿನ ಕುಂಕುಮವನ್ನ ತಿಲಕದ ಸ್ವರೂಪವಾಗಿ ಹಚ್ಚುತ್ತಾ ಹೋಗಿ, ತದನಂತರವಾಗಿ ಈ ಗೋಮತಿ ಚಕ್ರವನ್ನ ಈ ಕೆಂಪು ವಸ್ತ್ರ ಅಥವಾ ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ. ಇದನ್ನ ಎಲ್ಲಿ ತಾವು ಬಾಗಿಲು ಮುಖ್ಯ ದ್ವಾರ ಇರ್ತದೆ, ಆ ಮುಖ್ಯ ದ್ವಾರದ ಬಳಿ ಇದನ್ನ ಕಟ್ಟುವಂತಹ ಒಂದು ವ್ಯವಸ್ಥೆ ಮಾಡಿ. ಇದರಿಂದ ಇದನ್ನ ಗುರುವಾರ ಮಾಡತಕ್ಕಂಥದ್ದು, ಈ ಗೋಮತಿ ಚಕ್ರವನ್ನ ವ್ಯಾಪಾರದ ಮುಖ್ಯ ದ್ವಾರಕ್ಕೆ ಹಾಕೋದ್ರಿಂದ ಖಂಡಿತ ಅನಿಷ್ಟಗಳು ಅಥವಾ ಬಾಧೆಗಳು ದೂರ ಆಗುತ್ತೆ, ವ್ಯಾಪಾರ ಸುಲಲಿತವಾಗಿ ನಡೆಯಲು ಅದು ಸಕ್ಷಮವಾಗಿ ಹೋರಾಡುತ್ತೆ ಅಂತ ಒಂದು ಬಲಿಷ್ಠತೆ ಆ ಗೋಮತಿ ಚಕ್ರಕ್ಕೆ ಇದೆ. ಇದೆಲ್ಲವನ್ನ ಹೊರತುಪಡಿಸಿ ಬಲವಾಗಿ ಪ್ರಬಲವಾಗಿ ಮಾಂತ್ರಿಕವಾಗಿ ಏನಾದರೂ ನಡೆಸಿದ್ರೆ, ಕೆಟ್ಟದಾದಂತಹ ಕಣ್ಣು ದೃಷ್ಟಿಯಿಂದ ಅಥವಾ ಬೇರೆ ರೀತಿಯಾಗಿ ಸಮಸ್ಯೆ ಬೇಕಂತಲೇ ಮಾಡಿದ್ರೆ, ಶತ್ರುಗಳಿಂದ ಆಗಿರ್ಬೋದು, ಅದಕ್ಕೆ ತಂತ್ರದ ಒಂದು ಮೊರೆ ಹೋಗ್ಬೇಕಾಗುತ್ತೆ. ವಿಶೇಷವಾಗಿ ಈ ತಂತ್ರ ಪರಿಹಾರಗಳು ಅಥವಾ ಚಕ್ರ ಸ್ಥಾಪನೆ ಅಂತದ್ದು ಅಥವಾ ಉಚ್ಚಾಟನೆ ಮಾಡತಕ್ಕಂಥ ಒಂದು ಪ್ರಕ್ರಿಯೆಗಳೇನಿದ್ದಾವೆ, ಖಂಡಿತ ಇದು ವರದಾನವಾಗಿರುತ್ತೆ ಈ ಅಂಗಡಿ ವ್ಯಾಪಾರ ಮುಗ್ಗಟ್ಟುಗಳಿಗೆ ಪರಿಹಾರ ನೋಡೋದಾದ್ರೆ. ಇದು ವಿಶೇಷವಾದಂತಹ ಸಂಚಿಕೆ. ವ್ಯಾಪಾರದಲ್ಲಿ ಯಾರಾದ್ರೂ ಏನಾದ್ರು ಮಾಡಿದ್ರೆ ಅಥವಾ ಮಾಂತ್ರಿಕವಾಗಿ ಸಮಸ್ಯೆ ಆಗಿದ್ರೆ ಅಥವಾ ಬಿದ್ದೋಗಿದ್ರೆ ವ್ಯಾಪಾರ, ಅಂಥವ್ರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಫಲ ಪ್ರತಿಫಲ ಸಿಗ್ತಕ್ಕಂಥ ಒಂದು ಅಂಶಗಳನ್ನ ತಿಳಿಸಿದ್ದೀನಿ. ಎಲ್ರಿಗೂ ಸಹ ಶುಭವಾಗಲಿ. ನಮಸ್ಕಾರ.